ಶಿವಮೊಗ್ಗದಲ್ಲಿ ಆಯುಷ್ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ್ದು ಇದಕ್ಕಾಗಿ ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಅಭಿನಂದನೆ ಸಲ್ಲಿಸುತ್ತಿದೆ ಮತ್ತು ತಕ್ಷಣವೇ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧ್ಯಯನ ಕೇಂದ್ರದ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಕರಾಜ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜವಾದಿ ಅಧ್ಯಯನ ಕೇಂದ್ರ ಶಿವಮೊಗ್ಗದಲ್ಲಿ ಆಯುಷ್ ವಿಶ್ವವಿದ್ಯಾಲಯ ಸ್ಥಾಪಿಸಬೇಕೆಂದು ಹೋರಾಟವನ್ನೇ ಹಮ್ಮಿಕೊಂಡಿತ್ತು ಇದರ ಫಲವಾಗಿ ಸರ್ಕಾರ ಈಗ ಸೌಗಾನ್ಯ ಸರ್ವೆ ನಂಬರ್ 120 ರಲ್ಲಿ 100 ಎಕರೆ ಜಾಗವನ್ನು ಮಂಜೂರು ಮಾಡಿದೆ ಇದು ಸಂತೋಷದ ವಿಷಯವಾಗಿದೆ ಆ ಮೂಲಕ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಸೌಕರ್ಯ ನೀಡಲಾಗುತ್ತದೆ ಎಂದರು ವಿಶ್ವವಿದ್ಯಾಲಯಕ್ಕೆ ಬೇಕಾದ ಕುಲಪತಿ ಸಹಕುಲಪತಿ ಕುಲಸಚಿವರು ಪರೀಕ್ಷಾಂಗ ನಿರೀಕ್ಷಕರು ಹಾಗೆ ಹಣಕಾಸು ಅಧಿಕಾರಿ ಡೀನ್ ಹೀಗೆ ಮುಂತಾದ ಅಧಿಕಾರಿಗಳನ್ನು ಭರ್ತಿ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಸುಮಾರು 500 ಕೋಟಿ ರೂಪಾಯಿ ಯೋಜನೆ ಇದಾಗಿತ್ತು ಈ ಬಾರಿಯ ಬಜೆಟ್ನಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಾಗಿ ಇಡುತ್ತದೆ ಎಂದರು ಇನ್ನು ಆಯುಷ್ ವಿಶ್ವವಿದ್ಯಾಲಯ ಸ್ಥಾಪಕನಿಗೆ ಸಹಕರಿಸಿದ ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿ ಎಸ್ ಶಂಕರಮೂರ್ತಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಹೊಳೆಮಡಿಲು ವೆಂಕಟೇಶ್ ಕಲ್ಲೂರು ಈರಪ್ಪ ಶಂಕರ್ ನಾಯ್ಕ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಆಮೇಲೆ ಆಯುಷ್ ಯೂನಿವರ್ಸಿಟಿಗೆ ಏನು ಪೋಸ್ಟಿಂಗ್ ಪ್ಯಾಟರ್ನ್ ಏನಿದೆ ಅದನ್ನು ನಾನು ಎರಡು ಹಂತದಲ್ಲಿ ಪೋಸ್ಟಿಂಗ್ ಪ್ಯಾಟರ್ನ್ ಮಾಡಬೇಕು ಅಂತ ಗೆಜೆಟ್ನಲ್ಲಿ ಹೇಳಿದೆ ಆ ಪ್ರಕಾರ ನಾವು ಪೋಸ್ಟಿಂಗ್ ಪ್ಯಾಟರ್ನ್ ಸಹ ನಮ್ಮ ಟಿಪ್ಪಣಿಯಲ್ಲಿ ತೋರಿಸಿದ್ದೀವಿ ನಾವು ಆಮೇಲೆ ಈ ಆಯುಷ್ ಯೂನಿವರ್ಸಿಟಿಗೆ ಈ ವರ್ಷದ ಬಜೆಟ್ನಲ್ಲಿ 20 ಲಕ್ಷ ರೂಪಾಯಿ ಇಡ್ತೀವಿ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಗೆಜೆಟ್ ನೋಟಿಫಿಕೇಷನಲ್ಲಿ ಅನೌನ್ಸ್ ಮಾಡಿದ್ದಾರೆ ಆ 20 ಲಕ್ಷ ರೂಪಾಯಿ ಬಹುಶಃ ಇವತ್ತಿನ ಬಜೆಟ್ 20 ಕೋಟಿ ಇವತ್ತಿನ ಬಜೆಟ್ನಲ್ಲಿ ಬಂದಿತ್ತು ಇವತ್ತಿನ ಬಜೆಟ್ನಲ್ಲಿ ಬಹುಭಾಗ ಪ್ರಕಟ ಆಗ್ತಕ್ಕಂಥ ಸಾಧ್ಯತೆ ಇದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಮಾಜಿ ವಿಧಾನ ಪರಿಷತ್ ಉಪಸಭಾಪತಿಗಳಾಗಿ ಸಭಾಪತಿಗಳಾಗಿದ್ದಂಥ ಡಿ ಎಸ್ ಶಂಕರಮೂರ್ತಿ ಅವರ ಸತತ ಪ್ರಯತ್ನದಿಂದ ನಮ್ಮ ಶಾಂತವೇರಿ ಗೋಪಾಲಗೌಡ ಸಮಾಜದ ಅಧ್ಯಯನ ಕೇಂದ್ರದ ಸತತವಾದ ಪ್ರಯತ್ನದಿಂದ ಆಯುಷ್ ಯೂನಿವರ್ಸಿಟಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಂದಿದೆ ಇದು ಅತ್ಯಂತ ಪ್ರತಿಷ್ಠಿತವಾದಂಥ ಯೂನಿವರ್ಸಿಟಿ ಆಗಲಿದೆ ಮುಂದಿನ ದಿನಗಳಲ್ಲಿ ಸೋಗಾನೆ 120 ರಲ್ಲಿ ಶಿವಮೊಗ್ಗಕ್ಕೆ ಹತ್ತಿರವಾದಂಥ ಜಾಗದಲ್ಲಿ ಇದು ತಲೆ ಎತ್ತರಲಿದೆ ಇದಕ್ಕೆ ಈಗಾಗಲೇ ಒಳ್ಳೆ ಅಧಿಕಾರಿಯನ್ನು ಸಹ ಸರ್ಕಾರ ಗುರುತು ಮಾಡಿದೆ ಎನ್ನುವ ಮಾಹಿತಿ ನಮಗೆ ಲಭ್ಯ ಇದೆ ಸ್ಪೆಷಲ್ ಆಫೀಸರ್ ಆನ್ ಡ್ಯೂಟಿ ಒಬ್ಬರನ್ನು ನೇಮಕ ಮಾಡ್ತಾರೆ ಅದನ್ನು ಮಾಡಿ ತಕ್ಷಣ ಈ ಯೂನಿವರ್ಸಿಟಿ ಕಾರ್ಯಾರಂಭ ಮಾಡಲಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಆಗುತ್ತೆ